ಪವರ್ ಟಿವಿಯಲ್ಲಿ ಅಲ್ಲಿ ಏನಿದು ಗೌಡ್ರೆ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರೇ ತಾವು ಏನೇನ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಏನೇನ್ ಮಾಡ್ತಾ ಇದ್ದೀರಾ ನಿಮ್ಗೆ ಎಲ್ಲಾ ದಾಖಲೆಗಳನ್ನು ಕೊಡ್ತೀನಿ ನಾನಲ್ಲಿ ಈ ಪೆನ್ ಡ್ರೈವ್ ನಲ್ಲಿ ನಿಮ್ಮ ಪಾತ್ರ ಏನು ಗೌಡ್ರೆ ಪೆನ್ ಡ್ರೈವ್ ಕಥೆ ಏನು ಪೆನ್ ಡ್ರೈವ್ ಸಿಕ್ಕಿದೆ ಅಂತಾರೆ ರಾಜ್ಯದಲ್ಲಿ ಯಾರಿಗೂ ಪೆನ್ ಡ್ರೈವ್ ಸಿಕ್ಕಲ್ಲ ನಿಮ್ ಟಿವಿಗೆ ಯಾಕೆ ಪೆನ್ ಡ್ರೈವ್ ಬಂತು ಅದು ಅಂದ್ರೆ ಪೆನ್ ಡ್ರೈವ್ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತೆ ಪ್ರೊಡಕ್ಷನ್ ಕಂಪನಿ ಯಾವುದು ಅಂತೇಳಿ ಅರ್ಥ ಆಯ್ತಲ್ವಾ ರಾಕೇಶ್ ಶೆಟ್ಟಿ ಅವರೇ ಟೈಟ್ಲು ಕಾಮ ಪುರಾಣ ಏನ್ ಇನ್ನೊಬ್ಬನೇ ನ್ಯೂಸ್ ಚಾನಲ್ ಮಾಡಿರೋದು ಏನೇನು ಕಂಡಿದೆ ನೀನು ಏಯ್ ನಾನೊಬ್ಬ ವಕೀಲರಾಗಿರ್ಬೋದು ನನ್ನ ನಿನ್ನಂತರ ಅಯೋಗ್ಯ ಅಲ್ಲ ನಿಂತರ ಬಟ್ಟೆ ಬಿಚ್ಚಿಸ್ಕೊಂಡು ಒಡಿಸ್ಕೊಂಡಿಲ್ಲ ನಾನಲ್ಲಿ ನಿಂತರ ಚಪ್ಪಲಿ ತಿಂದಿಲ್ಲ ನಾನಲ್ಲಿ ನಿಂತರ ಲೋಫರ್ ಅಲ್ಲ ನಾನು ರಾಷ್ಟ್ರ ಪ್ರಶಸ್ತಿ ಕೊಟ್ಬಿಡ್ತಾರೆ ನಾನು ಮಾಡಿದ್ಕೆ ಯಾರ ರೈಟ್ಸ್ ಕೊಟ್ಟಿದ್ದೆ ನಿನ್ಗೆ ಎಲ್ಲಿ ಪೆನ್ ಡ್ರೈವ್ ಮೇಲೆ ಸ್ಟೇ ಇದ್ದಾಗ ನಿನ್ ನಿನ್ನ ಟಿವಿ ಬಿಡುಗಡೆ ಮಾಡಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ ಯಾರ ಅನ್ನಿ ಟ್ರಾಪ್ ಮಾಡೋಂತನ ವೇಷ ಕೆಲಸ ಮಾಡೋ ಬಂದು ಬಟ್ಟೆ ಕಟ್ಟು ಕೂರ್ಸ್ಬಿಟ್ಟಿದ್ರೆ ಸಂತ್ರಸ್ತ ಮಹಿಳೆ ನೀನು ಅಂತ ಹೇಳಿ ನೀನೇ ಹೇಳ್ಕೊಬಿಟ್ಟು ಲೀಡಿಂಗ್ ಕ್ವಶನ್ ಕೊಟ್ಬಿಟ್ಟು ಹೇಳ್ಕೊಡ್ತೀಯ ಅಂತ ಅಂದ್ರೆ ನಿನ್ನ ಯೋಗ್ಯ ಅಂತ ಕೇಳ್ಬೇಕು ಅಯೋಗ್ಯ ಅಂತ ಹೇಳ್ಬೇಕು ನಿನ್ನ ನನ್ನ ನಿನ್ನ ಯುದ್ಧ ಇಂದಿನಿಂದ ಕಾನೂನು ನೀನು ಸಾಕತ್ತಿರ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ನಾನು ಫೇಸ್ ಮಾಡ್ತೀನಿ ನಾನು ಆದ್ರೆ ಇವತ್ತು ಸರ್ಕಾರ ನಿನ್ನ ಕೈ ನಿನ್ನ ಜೊತೆ ಕೈ ಜೋಡಿಸೈತೆ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ತಂಡ ನಿನ್ನ ಜೊತೆ ಕೈ ಅಲ್ಲಿ ಕೈ ಜೋಡಿಸಿರೋದ್ರಿಂದ ಇವತ್ತು ನೀನು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿನ್ನ ಜೊತೆ ಇದಾರೆ ಅಲ್ಲಿ ಏ ಇದೇ ತರ ಒಂದು ಟೈಮ್ ರೇವಣ್ಣ ಮೆರೀತಾ ಇದ್ದ ಇವತ್ತು ಕಂಬಿಯಿಂದ ಇದಾರೆ ಇವತ್ತು ಯಾವ ಪವರ್ಟಿ ಪವರ್ಟಿವಿ ಎಂ ಡಿ ರಾಕೇಶ್ ಶೆಟ್ಟಿ ಅವರಿದ್ದಾರೆ ನನ್ನ ಮೊಬೈಲ್ಗೆ ಹಲವಾರು ಬಾರಿ ಫೋನ್ ಮಾಡ್ತಾರೆ ನನಗೆ ಇಲ್ಲಿ ಬನ್ನಿ ನಮ್ಮ ಸ್ಟುಡಿಯೋಗೆ ಬನ್ನಿ ನಮ್ಮ ಸ್ಟುಡಿಯೋಗೆ ಬನ್ನಿ ನಮ್ಮ ಸ್ಟುಡಿಯೋಗೆ ಅಂತ ಹೇಳಿ ಸುಮಾರು ನನ್ನ ಫೋನಿಗೆ ಒಂದು ನೂರರಿಂದ ನೂರೈವತ್ತು ಬಾರಿ ನನಗೆ ಕಾಲು ಅವರ ಕಚೇರಿಯಿಂದ ಮತ್ತು ಅವರ ಇದರಿಂದ ಫೋನ್ ಬಂದಿರ್ಬೋದು ನನಗೆ ಅಲ್ಲಿ ವಾಟ್ಸಪ್ ಬರೀ ವಾಟ್ಸಪ್ ಕಾಲ್ ಮಾಡ್ತಿದ್ದಲ್ಲಿ ನೀವು ಬನ್ನಿ 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 ಅಂತೇಳಿ ಯಾವುದಕ್ಕೆ ಕರಿತಿದ್ರು ಅಂತ ಅಂದರೆ ನಾನು ಡಿ ಕೆ ಶಿ ವಿರುದ್ಧವಾಗಿ ತೊಡೆ ತೊಟ್ಟಿ ನಿಂತಿರೋದ್ರಿಂದ ಮತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾರು ಆರೋಪಿಯಾಗಿ ಒಳಗಡೆ ಹೋದ್ರು ಅದಕ್ಕೆ ಕಾರಣರಾದಂಥ ಆ ವಿಡಿಯೋನ ಬಿಡುಗಡೆ ಮಾಡಿದಂಥ ವ್ಯಕ್ತಿಗಳು ಬಂಧಿಸಲೇಬೇಕಂತ ಯಾವಾಗ ಆಟ ಹಿಡಿದು ಕುಲ್ತ್ಕೊಂಡೆ ನನ್ನಲ್ಲಿ ಆ ಸ್ಕ್ಯಾಮ್ನಲ್ಲಿ ಇವರೆಲ್ಲರೂ ಸಿಕ್ಕಾಕೊಳ್ತಾರೆ ಆಗ ಯಾವಾಗ ಸಿಕ್ಕಾಕೋ ಗೊತ್ತಾಗ್ತದಲ್ಲಿ ಸರ್ಕಾರದಲ್ಲಿ ನನ್ನ ಕಟ್ಟಿ ಹಾಕಬೇಕು ಅಂತಂತೇಳಿ ಹಾಸನ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ನನ್ನ ಮೇಲೆ ಕ್ರಿಮಿನಲ್ ಕೇಸನ್ನು ತೆಗಿಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಹಾಸನದ ವಣೇಶ್ಪುರದ ಹಿಂದೆ ಪರಾಜಿತ ಅಂತ ಬಾಗೂರು ಮಂಜೇಗೌಡರನ್ನ ಮತ್ತು ವಣಯೇಶ್ಪುರದ ಈಗಿನ ಪರಾಜಿತ ಅಭ್ಯರ್ಥಿಯಾದಂಥ ಸಯಸ್ ಪಟೇಲು ಅಲ್ಲಿರುವಂಥ ಪ್ರಮುಖ ನಾಯಕರುಗಳು ಭೇಟಿ ಮಾಡಿ ಅಲ್ಲಿ ಯಾವ್ಯಾವ ಕೇಸಿದೆ ಅವೆಲ್ಲ ತಗೊಬನ್ನಿ ಅಂತ ಅಂದಾಗ ನನ್ನ ಮೇಲೆ ಈ ಅಟ್ರಾಸಿಟಿ ಒಂದು ಮತ್ತು ಲೈಂಗಿಕ ಕಿರುಕುಳ ಕೇಸ್ ಏನು ಪ್ರಕರಣ ಇತ್ತು ಈ ಎರಡೂ ಕೇಸಿಗೆ ಪ್ರಮುಖ ಅಂತ ಈ ಹೆಣ್ಣು ಮಗಳನ್ನ ಕರ್ಕ ಬರ್ತಾರೆ ಬಂಧುಗಳೇ ಇವಳನ್ನ ಕರ್ಕ ಬಂದು ನಾಲ್ಕು ದಿವಸಗಳ ಕಾಲ ಟ್ರೈನಪ್ ಮಾಡಿ ಅಲ್ಲಿ ಹೆಬ್ಬಾಳ ಸ್ಟೇಷನ್ನಲ್ಲಿರೋ ಸ್ಟೇಟ್ಮೆಂಟನ್ನು ತಿರುಚಿ ಈಗ ಇವಳು ಕೈಯಲ್ಲಿ ಸಂತ್ರಸ್ತ ಮಹಿಳೆ ಪವರ್ ಟಿವಲಿ ಏನಿದು ಗೌಡ್ರೆ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರೇ ತಾವು ಏನೇನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಏನೇನು ಮಾಡ್ತಾ ಇದ್ದೀರಾ ನಿಮಗೆಲ್ಲ ದಾಖಲೆಗಳನ್ನು ಕೊಡ್ತೀನಿ ನಾನು ಈ ಪೆನ್ ಡ್ರೈವ್ನಲ್ಲಿ ನಿಮ್ಮ ಪಾತ್ರ ಏನು ನೀವು ಇಪ್ಪತ್ತೆರಡನೇ ತಾರೀಕು ನನಗೆ ಫೋನ್ ಮಾಡ್ತೀರಾ ನನಗೆ ಫೋನ್ ಮಾಡಿ ಏನು ಹೇಳ್ತೀರಾ ಈಗ ಆಡಿಯೋ ರಿಲೀಸ್ ಮಾಡ್ತೀನಿ ನಾನು ನಿಮಗೆ ಅಲ್ಲಿ ಗೌಡ್ರೆ ಪೆನ್ ಡ್ರೈವ್ ಕಥೆಯನ್ನು ಪೆನ್ ಡ್ರೈವ್ ಸಿಕ್ಕಿದೆ ಅಂತಾರೆ ರಾಜ್ಯದಲ್ಲಿ ಯಾರಿಗೂ ಪೆನ್ ಡ್ರೈವ್ ಸಿಕ್ಕಲ್ಲ ನಿಮ್ಮ ಟಿವಿಗೆ ಯಾಕೆ ಪೆನ್ ಡ್ರೈವ್ ಬಂತು ಅದು ಅಂದರೆ ಪೆನ್ ಡ್ರೈವ್ ಪ್ರೊಡಕ್ಷನ್ ಮ್ಯಾನೇಜರು ಮತ್ತು ಪ್ರೊಡಕ್ಷನ್ ಕಂಪನಿ ಯಾವುದು ಅಂತೇಳಿ ಅರ್ಥ ಆಯ್ತಲ್ವಾ ರಾಕೇಶ್ ಶೆಟ್ಟಿ ಅವರೇ ಈ ಒಂದು ಅಶ್ಲೀಲ ವೀಡಿಯೋದ ಬಗ್ಗೆ ಯಾವಾಗ ನಾನು ಹಿಂದೆ ಬಿದ್ದನೋ ನನ್ನನ್ನು ಮಣಿಸ್ಬೇಕು ಅಂತೇಳಿ ಆಕೆಯನ್ನು ಕೂರಿಸ್ಕೊಂಡು ಲೀಡಿಂಗ್ ಕ್ವಶನ್ ತಾವು ಕೊಡೋದಲ್ಲಿ ಇಂಥ ಪರಮ ಪಾಪಿ ನೀಚ ಈ ಕಾಮ ಪಿಶಾಚಿ ಈ ದೇವರಾಜೇಗೌಡ ಹಾಗೆ ಹೀಗೆ ಹೀಗೆ ಹಾಗೆ ನನ್ನ ಬಗ್ಗೆ ಹೇಳ್ತೀಯಲ್ಲ ರಾಕೇಶ್ ಶೆಟ್ಟಿ ನಿನಗೆ ಯಾವ ಹೆಣ್ಣು ಮಕ್ಕಳು ಬಟ್ಟೆ ಬಿಚ್ಚಿ ಕೂರಿಸಿ ಚಪ್ಪಲಿ ಚಪ್ಪಲಿ ಹೊಡೆದದ್ರು ನಿಮಗೆ ಯಾವ ವಿಚಾರ ಕೊಡೋದ್ರೆ ನಿಮಗೆ ರಾಕೇಶ್ ಶೆಟ್ಟಿ ಅವರೇ ಪ್ರಾಮಾಣಿಕ ಅಂತಲ್ಲ ನೀನು ಸತ್ಯವಂತ ಅಂತಲ್ಲ ಸತ್ಯ ಹರಿಶ್ಚಂದ್ರ ಅಂತಲ್ಲ ನೀನು ಯಾವ್ಯಾವ ವಿಡಿಯನ್ನು ಎಲ್ಲೆಲ್ಲಿ ಸೇರಿಸ್ತಾ ಇದೀಯಾ ಯಾವ್ಯಾವ ಹಾಡಿಯನ್ನು ಎಲ್ಲೆಲ್ಲಿ ಸೇರಿಸ್ತಾ ಇದೆಯಾ ನಿನ್ನಲ್ಲಿ ಯಾರ್ಯಾರಿತ್ತ ಎಷ್ಟೆಷ್ಟು ನೀನು ದುಡ್ಡು ಪಡ್ಕಂಡಿದ್ದೀಯಾ ಅಂತ ಅಂತೇಳಿ ನಿನ್ನ ಸಂಗಡಿಗರಾದಂಥ ಎಲ್ ಶಿವರಾಮೇಗೌಡರು ಮಾತಾಡಿರುವಂಥ ಆಡಿಯೋನ ಈಗ ಬಿಡುಗಡೆ ಮಾಡ್ತೀನಿ ನೀವು ಕೇಳಿಸ್ಕೊಳ್ಳಿ ನೀನು ಎಂಥ ಭ್ರಷ್ಟ ನೀನು ನೀನು ದುಡ್ಡು ಕೊಟ್ಟರೆ ಏನೇನು ಮಾಡ್ತೀಯಾ ನಿನ್ನ ಟಿ ವಿಯಲ್ಲಿ ಅಂತ ಹೇಳಿ ನಾನು ಆಡಿಯೋ ಬಿಡುಗಡೆ ಮಾಡ್ತೀನಲ್ಲಿ ನಿನಗೆ ತಾಕತ್ತಿದ್ರೆ ನನ್ನ ಮೇಲೆ ಡೆಫಾರ್ಮೇಷನ್ ಫೈಲ್ ಮಾಡು ನಾನೀಗ ನಿನ್ನ ಮೇಲೆ ಡೆಫಾರ್ಮೇಷನ್ ಡೆಫರ್ಮೇಷನ್ ಫೈಲ್ ಮಾಡ್ತಾಯಿದ್ದೆಲ್ಲಿ ಯಾಕೆ ಅಂದರೆ ಅವಳಿಗೆ ಒಬ್ಬ ಗಂಡ ಇಲ್ಲ ಅವಳು ಯಾರು ನೀಟ ಮಾಡೋಕೆ ಬಂದಲು ಎ ಒನ್ ಆರೋಪಿ ಜ್ಯೋತಿ ಅಂತ ಯಾರಿದ್ದಾಳೆ ಅವಳಿಗೆ ಒಬ್ಬ ಗಂಡ ಇಲ್ಲ ಎಷ್ಟು ಜನ ಗಂಡಂದಿರಿದಾರ ಅಂತೇಳಿ ದಾಖಲೆ ತಗೋ ನಾನು ಇವಾಗ ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ಇಲ್ಲಿ ನಿಜವಾದ ಗಂಡ ಮೋಹನ್ ಅಂತ ಹೇಳಿ ಟೈಲರ್ ಕೆಲಸ ಮಾಡ್ಕೊಂಡಿದ್ದಾನೆ ಇವತ್ತು ಅವನಿಗೆ ಹುಟ್ಟಿರೋಂಥ ಎರಡು ಹೆಣ್ಣು ಹೆಣ್ಣುಮಕ್ಳಿದಾವಲ್ಲಿ ಇವತ್ತರೂ ಕೂಡ ಅವಳಿಗೆ ಡೈವರ್ಸ್ ಆಗಿಲ್ಲ ಅವಳ ಕೃತ್ಯ ಏನು ಅಂತಂದರೆ ಯಾರು ಯಾರ್ಯಾರು ರಾಜಕಾರಣಿಗಳು ಡೀಲ್ ಕೊಡ್ತಾರೆ ಆ ಡೀಲಿಗೆ ಬೇಕಾದಂಥ ಸ್ಟ್ಯಾಂಡರ್ಡ್ ಹುಡುಗಿನ್ನ ಕರ್ಕೊಂಡೋಗಿ ಅನ್ನಿ ಟ್ರ್ಯಾಪ್ ಮಾಡೋದು ಅವ್ರ ಕೆಡ್ಡದಲ್ಲಿ ಬಿಳಿಸೋದು ಅವ್ರಿಗೆ ಬೇಕಾದಂಥ ಕಿರುಕುಳವನ್ನು ಕೊಟ್ಟು ಮುಂದೆ ಅವರ ಹೋರಾಟವನ್ನು ಕುಗ್ಸೋಂಥದ್ದು ಅವಳ ಕೆಲಸ ಇವಳ ಬಗ್ಗೆ ಬೇಕು ಅಂತ ಅಂದರೆ ಪೂಜಾ ಕೊಪ್ಪಲಲ್ಲಿ ಮೋಹನ್ ಕುಮಾರ್ ಅಂತ ಸಾಮಾಜಿಕ ಹೋರಾಟಗಾರರವರೇ ಮತ್ತು ಹಾಸನ ಜಿಲ್ಲೆಯಲ್ಲಿ ಒಣಸಿಪುರದಲ್ಲಿ ಕೆಲವು ಮಹಾನ್ ಪಂಡಿತರೆ ಅವಳ ರಾಸಲೀಲೆಯನ್ನು ತಗೋ ನಿಮಗೆ ಎಲ್ಲ ವಿಚಾರ ಬರ್ತದೆ ಗೊತ್ತಾಗ್ತದೆ ಮಿಸ್ಟರ್ ರಾಕೇಶ್ ಶೆಟ್ಟಿ ತಾನು ಬಂದು ಏನು ಅಯ್ಯೋ ನೊಂದ ಮಹಿಳೆ ನೀನು ಕಣ್ಣೀರಾಗ್ತೀರಾ ನೀವಲ್ಲಿ ಯಾವ ಕಣ್ಣೀರಾಗ್ತಾಳೆ ಯಾರು ನೊಂದ ಮಹಿಳೆ ಅವಳು ನೊಂದ ಮಹಿಳೆನಾ ಹನಿ ಟ್ರಾಪ್ ಕೇಸಿನ ಎ ಒನ್ ಆರೋಪಿ ನನ್ನ ಕೇಸಲ್ಲಿ ಹಲವಾರು ಗಂಡಸರ ಭವಿಷ್ಯವನ್ನು ಹಾಳು ಮಾಡಿರುವಂಥ ನಟೋರಿಯಸ್ ಕ್ರಿಮಿ ಕ್ರಿಮಿನಲ್ ಅವಳವಳು ಅವಳು ಆಕ್ಟಿವಿಟೀಸ್ ಗೊತ್ತಾ ನಿಮಗೆ ತಿಳ್ಕೊಂಡಿದ್ಯಾ ರಾಕೇಶ್ ಶೆಟ್ಟಿ ನೀನು ಅನ್ಕೊಂಡಿದ್ಯಾ ನನ್ನ ನೀನು ಏನು ಬೇಕಾರೆ ಮನಸ್ಬೋದು ಅನ್ಕೊಂಡಿದ್ಯಾ ನಿನ್ನ ಚಾನಲ್ ಇದ್ಬಿಟ್ರೆ ನೀನು ಒಬ್ಬ ಚಾನಲ್ ಕಂಡಿದ್ರೆ ನೀನು ಏನು ಬೇಕಾ ಮಾಡಬೇಕು ಅಂದ್ಕೊಂಡಿದೆಯಲ್ಲ ನಿನ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಂತ ನಲವತ್ತಾರು ವೀಡಿಯೋ ಇದೆ ಅಂತ ಅವಳಿಕಲ್ಲಿ ಹೇಳಿಸ್ತೀಯಲ್ಲ ಅಂದ್ರೆ ನಿನ್ನ ಗೊತ್ತಾಗಿದೆಯಲ್ವ ನಲವತ್ತಾರು ವಿಡಿಯೋ ಇದೆ ಅಂತ ಹೇಳಿ ನಿನಗೆ ಹೆಂಗಪ್ಪ ಗೊತ್ತಾಯ್ತು ನಲವತ್ತಾರು ವಿಡಿಯೋ ಇದೆ ಅಂತ ಅವಳು ನಲವತ್ತಾರು ಹೇಳಿ ನೀನು ತಾಕತ್ತಿರೋ ನೀನು ನನ್ನ ಮೊಬೈಲಿಂದ ಅವಳಿಗೆ ಆ ಥರ ಮಾತಾಡಿದಂಥ ರೆಕಾರ್ಡಿಂಗ್ ತಗ್ಸು ಅವಳು ಫೋನನ್ನು ನೀನು ಎಸ್ ಐ ಟಿ ಮೇ ನಂಬಿಕೆ ಇದೆ ಅಂತ ಹೇಳ್ತಿದ್ಯಲ್ಲ ಅವಳು ಫೋನನ್ನು ಎಸ್ ಐ ಟಿ ಕೊಡಿಸು ಅದರಲ್ಲಿರೋ ವೀಡಿಯೋ ನಾನಾ ಯಾವ ವೀಡಿಯೋ ನನ್ನ ಮೇಲೆ ಅದಲ್ಲಿ ಯಾವ ವೀಡಿಯೋ ನನ್ನಿದೆಯೋ ಇಲ್ಲ ಮಿಕ್ಸ್ ಮಾಡಿದ್ಯೋ ಆ ವಾಯ್ಸಿನ ಯಾವ ಥರ ಜಾಯಿಂಟ್ ಮಾಡಿಸಿದ್ಯಾ ನೀನಲ್ಲಿ ನೀನು ಏನೇನು ಮಿಕ್ಸ್ ಮಾಡಿಸಿದ್ಯಾ ಎಲ್ಲವರ್ಗ ಭತ್ತದಲ್ಲಿ ಟೈಟ್ಲು ಕಾಮ ಪುರಾಣ ಏನು ಒಬ್ಬನೇ ಹೇಳ ನ್ಯೂಸ್ ಚಾನಲ್ ಮಡಗಿರೋದು ಏನೇನು ನೀನು ನಿನ್ನ ನೀನು ಏಯ್ ನಾನೊಬ್ಬ ವಕೀಲರಾಗಿರ್ಬೋದು ನಾನು ನಂತರ ಅಯೋಗ್ಯ ಅಲ್ಲ ನಿಂತರ ಬಟ್ಟೆ ಬಿಚ್ಚಿಸ್ಕೊಂಡು ಒಡಿಸ್ಕೊಂಡಿಲ್ಲ ನಾನಲ್ಲಿ ನಿಂತರ ಚಪ್ಪಲಿ ತಿಂದಿಲ್ಲ ನಾನಲ್ಲಿ ಪ್ರಾಮಾಣಿಕ ಬದುಕಿದ್ದೀನಿ ನಾನಲ್ಲಿ ನನ್ನ ವಿಚಾರದಲ್ಲಿ ಪ್ರಜ್ವಲ್ ಕೆ ಸ್ಥಾಪತಿಯ ಡಿ ಕೆ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಬೈದ್ಬಿಟ್ರು ಈಗ ಹೇಳ್ತಿದ್ಯಾ ಎಚ್ ಡಿ ಕುಮಾರಸ್ವಾಮಿ ಅವರ ಆಪ್ತ ನೀನು ಅಂತೇಳಿ ಏನೋ ತಪ್ಪಾಯ್ತದೆ ಅದರಲ್ಲಿ ರೇಯ್ ಅಯೋಗ್ಯ ನಾಳೆ ಎಚ್ ಡಿ ಕುಮಾರಸ್ವಾಮಿ ಅಂತ ಹೋಗ್ತೀನಿ ನಾನಲ್ಲಿ ಮಾತನಾಡ್ತೀನಿ ಪಕ್ಷದ ಅವರು ಕೂಡ ಒಬ್ರು ಮೈತ್ರಿ ಪಕ್ಷದ ನಾಯಕ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಅವರಲ್ಲಿ ನಿಂತರ ಲೋಫರ್ ಅಲ್ಲ ನಾನು ನೀನೇನು ಹೇಳ್ತಿದ್ಯಾ ನೀನಲ್ಲಿ ನಂಗೆ ಬರಬೇಕು ನೀವಲ್ಲಿ ರಾಷ್ಟ್ರ ಪ್ರಶಸ್ತಿ ಕೊಟ್ಬಿಡ್ತಾರೆ ನಾನು ಮಾಡಿದಕ್ಕೆ ಯಾರೋ ರೈಟ್ಸ್ ಕೊಟ್ಟಿದ್ದು ನಿನಗೆ ಎಲ್ಲಿ ಪೆನ್ ಡ್ರೈವ್ ಮೇಲೆ ಸ್ಟೇ ಇದ್ದಾಗ ನೀನು ನಿನ್ನ ಟಿವಿಲಿ ಬಿಡುಗಡೆ ಮಾಡಕ್ಕೆ ನಿಂಗೆ ಅಧಿಕಾರ ಕೊಟ್ಟಿದ್ದಾರ ಆದ್ರೆ ಆ ನೀಚ ಕೆಲಸವನ್ನ ನಾನು ಒಪ್ಕೊಳ್ಳಲ್ಲ ಯಾರು ಹೇಳಿ ಪ್ರಜ್ವಾಲಯವನ್ನು ನಾನು ಒಪ್ಸ್ಕೊಳ್ಳಲ್ಲ ಸಮಾಜಕ್ಕೆ ಗೊತ್ತಾಗಬೇಕಾಯ್ತು ಮಾಡಿದ್ಯಾಲ್ಲಿ ಆದ್ರೆ ನೀನು ಕಾನೂನು ಉಲ್ಲಂಘನೆ ಮಾಡಲಿಲ್ವಾ ಪೆನ್ ಡ್ರೈವ್ ನ ಯಾಕೆ ಇಟ್ಕೊಂಡ್ರು ಅಂತ ಹೇಳ್ತೀಯಲ್ಲ ನೀನಲ್ಲಿ ಕಾಣೆಯಾಗಿದ್ದಂತ ಒಬ್ಬ ವ್ಯಕ್ತಿನ ಭೂಗತವಾಗಿದ್ದಂಥ ವ್ಯಕ್ತಿನ ಪಾಸ್ಟ್ ಕರ್ಕ ಬಂದು ಒಂದ್ಸಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಿಡಿಯೋ ರಿಲೀಸ್ ಮಾಡಿಸ್ತೀಯ ನೀನು ಒಂದೇ ಒಂದು ಪೆನ್ ಡ್ರೈವ್ ಇದ್ದ ನನ್ನ ಹತ್ರ ಅದನ್ನ ದೇವರಾಜೇಗೌಡರಿಗೆ ಮಾತ್ರ ಕೊಟ್ಟಿದ್ದು ಎಲ್ಲೂ ಕೊಟ್ಟಿಲ್ಲ ಅಂತ ಒಂದು ಒಂದ್ಸಲ ಹೇಳಿಕೆಯನ್ನ ಹೇಳಿಸ್ತೀಯ ಮತ್ತೆ ಕಾಂಗ್ರೆಸ್ನವ್ರ ಹೆಸರು ಉಲ್ಲೇಖ ಮಾಡ್ತವ್ರೆ ದೇವರಾಜೇಗೌಡ್ರು ಕಾಂಗ್ರೆಸ್ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿಸ್ತೀಯಾ ಅಲ್ಲಿ ಆ ವ್ಯಕ್ತಿ ಹತ್ರ ವ್ಯಕ್ತಿಯಾಕೆ ಬೇರೆ ಯಾವ ಚಾನಲ್ಗೂ ಬರಲ್ಲ ಕರ್ನಾಟಕದಲ್ಲಿ ನಿನ್ನ ಚಾನಲ್ಗೆ ಯಾಕೆ ಬರ್ತಾನೆ ಅವನು ಎರಡನೇ ಬಾರಿ ಭೂಗತ ನಾನು ಯಾವಾಗ ಡ್ರೈವ್ ವಿಚಾರದಲ್ಲಿ ಎಲ್ಲ ದೊಡ್ಡ ಹಗರಣಾಗಿ ನಾನು ತೊಟ್ಟಿ ನಿಂದಗತಿನಲ್ಲಿ ಅವ್ರು ಬಂಧಿಸಲೇಬೇಕು ಆ ಪ್ರಕರಣವನ್ನು ಎಸ್ ಐ ಟಿ ತಗೊಳ್ಳೇಬೇಕು ಅಂತ ಅಂದಾಗ ಮತ್ತೆ ನೀನೇ ಇಂಟ್ರೂ ಮಾಡ್ತೀಯ ಮಹಾನ್ ಬಾಬಾ ನೀನೇನ್ ದೇವರ ನೀನು ಹ ಇಲ್ಲ ಏನು ಮಹಾನ್ ಸತ್ಯವಂತನ ನೀನು ಮಹಾನ್ ಮೇಧಾವಿನ ನೀನು ಏಯ್ ನೀನು ತಾಕತ್ತಿದ್ರೆ ಬಾರೋ ಯುದ್ಧ ಕಿಳಿಯಣ ನಾನು ನೀನಲ್ಲಿ ನೀನು ಎಲ್ಲಿದ್ದೆ ನೀನು ನೀನು ನನ್ನ ಜೊತೆ ಕಾಂಗ್ರೆಸ್ ಅಲ್ಲಿ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ಪಕ್ಷದಲ್ಲಿ ನಂತರ ನೀನು ಒಬ್ಬ ಸೆಕ್ರೆಟರಿ ಆಗಿದ್ದೆ ಹಿಂಗೆ ಬಂದು ಕೂತ್ಕೊತ ಇದ್ದೆ ನೀನು ಒಂದು ಟೈಮಲ್ಲಿ ಏನಾಯ್ತು ನೀನು ತ ಸೆಟ್ ನಿಂತ ಅವತ್ತು ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ನೀನು ಕಾರ್ಯದರ್ಶಿ ಆಗಿದ್ದೆ ಇವತ್ತು ಎಲ್ಲಿಂದ ಬಂತು ನಿನಗೆ ಒಂದು ಚಾನಲ್ ಮಾಡೋಷ್ಟು ದುಡ್ಡು ಯಾರ್ಯಾರೋ ನಿನ್ನ ಬಂಡವಾಳ ಹಾಕಿರೋದು ನಿನಗೆ ನಾನು ಸಾಮಾನ್ಯ ಕೋಟ್ಯಾಧೀಶ್ವರ ಏಯ್ ಯಾವತ್ತಿನ ಕಾಲದಲ್ಲಿ ನಾನು ಸಂಪಾದನೆ ಮಾಡಿದ್ದೆ ನನ್ನ ಐಟಿ ತೆಗೆದ ತೆಗೆದೋಡ ನನ್ನಲ್ಲಿ ಎಳೆ ಎಳೆಯಾಗಿ ಬತ್ತದಲ್ಲಿ ಏ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತೀಯಾ ನೀನು ನಮ್ಮ ಅಶೋಕ್ ಅವ್ರ ಬಗ್ಗೆ ಮಾತಾಡ್ತೀಯಾ ವಿಜೇಂದ್ರ ಬಗ್ಗೆ ಮಾತಾಡ್ತೀಯಾ ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀಯಾ ನಮ್ಮ ದೆಹಲಿ ರಾಷ್ಟ್ರೀಯ ನಾಯಕರ ಬಗ್ಗೆ ಮಾತಾಡ್ತೀಯ ನಮ್ಮ ಬಿಜೆಪಿ ಪಕ್ಷದ ಬಗ್ಗೆ ಮಾತಾಡ್ತೀಯಾ ನಿನ್ಗೆ ಯಾವ್ದ ನೈತಿಕತೆ ಇದೆ ನಿಂಗೆ ಯಾವ ನೈತಿಕತೆ ಇದೆ ನಿಮಗೆ ಅಲ್ಲಿ ಮೊದಲು ನೀನು ಶುದ್ಧವಾಗಿರೋ ಅಲ್ಲಿ ನೀನು ಪವಿತ್ರವಾಗಿರೋ ನೀನಲ್ಲಿ ಕರ್ಕಬ ಸಂತ್ರಸ್ತ ಮಹಿಳೆಗೆ ನಾನು ಸಪೋರ್ಟ್ ಮಾಡ್ತೀನಿ ಅಲ್ಲಿ ಅವರು ನೋವಿ ಸ್ಪಂದಿಸ್ತೀನಿ ಅಲ್ಲಿ ಒಬ್ಬ ನೀಚ ಕೆಲಸ ಮಾಡೋಂಥರನ್ನ ಅನ್ನಿ ಟ್ರಾಪ್ ಮಾಡೋಂಥ ವೇಷ ಕೆಲಸ ಮಾಡೋಂತ ನಾನು ಕರ್ಕೊಬಂದು ಬಟ್ಟೆ ಕಟ್ಟು ಕೂರಿಸ್ಬಿಟ್ಟಿದಲ್ಲಿ ಸಂತ್ರಸ್ತ ಮಹಿಳೆ ನೀನು ಅಂತೇಳಿ ನೀನೇ ಹೇಳ್ಕೊಬಿಟ್ಟು ಲೀಡಿಂಗ್ ಕ್ವಶನ್ ಕೊಟ್ಬಿಟ್ಟು ಹೇಳ್ಕೊಡ್ತೀಯ ಅಂತ ಅಂದ್ರೆ ನಿನ್ನ ಯೋಗ್ಯ ಅಂತ ಹೇಳ್ಬೇಕು ಅಯೋಗ್ಯ ಅಂತ ಹೇಳ್ಬೇಕು ನಿನ್ನ ನಿನ್ನ ಏನೇನಿದೆ ನಿನ್ನ ಅಲ್ಲ ಇಸ್ಟ್ರಿ ಒಂದೊಂದೇ ಈ ಬಿಡುಗಡೆ ಮಾಡ್ತೀನಲ್ಲಿ ನೋಡಲ್ಲಿ ನನ್ನ ನಿನ್ನ ಯುದ್ಧ ಹಿಂದಿನಿಂದ ಕಾನೂನು ಸಮರ ಅಲ್ಲಿ ನೀನು ಸಾಕತ್ತಿರ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ನಾನು ಫೇಸ್ ಮಾಡ್ತೀನಿ ನಾನಲ್ಲಿ ಆದರೆ ಇವತ್ತು ಸರ್ಕಾರ ನಿನ್ನ ಕೈ ನಿನ್ನ ಜೊತೆ ಕೈ ಐತೆ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ತಂಡ ನಿನ್ನ ಜೊತೆ ಕೈ ಜೋಡಿಸಿದೆ ಅಲ್ಲಿ ಕೈ ಜೋಡಿಸಿರೋದ್ರಿಂದ ಇವತ್ತು ನೀನು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಿನ್ನ ಜೊತೆ ಇದ್ದಾರೆ ಅಲ್ಲಿ ಏ ಇದೇ ತರ ಒಂದು ಟೈಮ್ನಲ್ಲಿ ರೇವಣ್ಣ ಮೆರೀತಾ ಇದ್ದ ಇವತ್ತು ಕಂಬಿಯಿಂದ ಇದ್ದಾರೆ ಇವತ್ತು ನೀನು ಇದೇ ತರ ಮೆರೀತ ಇದ್ದೆ ಅಧಿಕಾರ ಇದೆ ಅಂತೇಳಿ ಪೊಲೀಸ್ ಇದೆ ಅಂತೇಳಿ ಕೆಲವೇ ದಿವಸಗಳಲ್ಲಿ ನಿನ್ನ ಕಂಬಿಯಿಂದ ಹಾಕಲಿಲ್ಲ ಅಂದ್ರೆ ನಾನು ಗುಂಡೆಗೋಡದ ಮಗನೇ ಅಲ್ಲ ಇದು ತಿಳ್ಕೋ ಇದು ಶಾಶ್ವತ ಇದು ಗೌರವವಾಗಿ ಬದುಕು ನೀನು ಅಲ್ಲಿ ಬೆದರಿಕೆ ಆಗ್ತಾ ಇಲ್ಲ ನಿನ್ನ ಈ ಕಚಡ ನೀಚ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ ರಾಕೇಶ್ ಶೆಟ್ಟಿ ನಿನ್ಗೂ ನನಗೇನು ದ್ವೇಷನೇ ಇಲ್ಲ ಆದರೂ ಕೂಡ ನೀನು ಮಾಡ್ತಾರೆ ನೀಚ ಕೆಲಸ ಏ ಇವತ್ತು ನನ್ನ ಬಗ್ಗೆ ಯಾವಳೊಬ್ಳು ಕರ್ಕಂಬಂದು ಕೂಸಿದ್ಯಾ ನಾಳೆ ಇನ್ಯಾರ್ಯಾರ ಬಗ್ಗೆ ಕರ್ಕೊಂಬತ್ತೀಯಾ ಬೇಕು ಯಾರು ಗೊತ್ತಿಲ್ಲದಾರ ಬೇಕಾದ ದುಡ್ಡು ಕೊಟ್ಟು ಯಾರು ಮರಳಾಗ್ತದೆ ಎಲ್ಲಾನು ಕರ್ಕಂಬ ಎಲ್ಲರೂ ರೇಪಿಷ್ಟ ಅಂತ ಹೇಳ್ತೀಯಾ ಇದನ್ನ ನೋಡ್ತಾರೆ ಏನು ಅನ್ನಿಸ್ತೈತಿ ಅಂತ ಅಂದ್ರೆ ಪ್ರಜ್ವಲ್ ರೇವಣ್ಣನ ವಿರುದ್ಧವಾಗಿ ಕೊಡ್ತಾರಂಥ ಮಹಿಳೆ ಸಂತಸ್ತ ಮಹಿಳೆ ಯಾರು ನಿಜವಾದ ಸಂತಸ್ತರಲ್ಲ ಈಗ ಅರ್ಥ ಆಗ್ತಾ ಇದೆ ಇದು ನೀನು ರೆಡಿ ಮಾಡಿ ಕೊಡ್ತಾ ಇರುವಂತ ಡೂಪ್ಲಿಕೇಟ್ ಸಂತಸ್ತ ಮಹಿಳೆಯರು ಡೂಪ್ಲಿಕೇಟ್ ಕೇಸು ಡೂಪ್ಲಿಕೇಟ್ ಎಫ್ ಐ ಇದು ಇದು ದೇವೇಗೌಡ ಕುಟುಂಬವನ್ನು ಕಟ್ಟಾಕಬೇಕು ಅಂತೇಳಿ ನೀನು ಡಿ ಕೆ ಶಿವಕುಮಾರ್ ಕುಟುಂಬದ ಜೊತೆ ಕೈ ಜೋಡಿಸಿದಂಥ ಒಬ್ಬ ನೀಚ ನೀನು ನಿನಗೆ ತಕ್ಕ ಶಾಸ್ತ್ರ ಕಾಯ್ದಿದೆಯ ಅಲ್ಲಿ ಕಾನೂನಿನ ವಿರುದ್ಧವಾಗಿ ನಾನು ಹೋಗಲ್ಲ ಕಾನೂನು ತಲೆ ನೀನು ಏನೇನು ಕುತಂತ್ರ ಮಾಡಿದೆಯಾ ಅಲ್ಲಿ ಈ ಪ್ರಕರಣದಲ್ಲಿ ನನ್ನನ್ನು ಏನು ತ್ರೀ ಫಿಫ್ಟಿ ಫೋರ್ ಎ ಇದೆ ಇಳುಕೆಯಲ್ಲಿ ಸುಳ್ಳು ಕ ಹೇಳಿಕೆಯನ್ನು ಕೊಟ್ಟು ತ್ರೀ ಸೆವೆಂಟಿ ಸಿಕ್ಸ್ ಫಿಕ್ಸ್ ಫಿಕ್ಸ್ ಮಾಡಿ ರೇಪ್ ಕೇಸನ್ನು ಫಿಕ್ಸ್ ಮಾಡಿ ನನ್ನ ಅರೆಸ್ಟ್ ಮಾಡಿಸ್ಬೇಕಂತ ಮಾಡಿದೆಯಲ್ಲ ಲೇ ಪೊಲೀಸ್ ನಾನು ನಾಲ್ಕು ದಿವಸ ಬಂಧಿಸ್ಬೋದು ನನಗೆ ಅಲ್ಲಿ ಈ ದೇಶದ ಜನತೆ ಈ ದೇಶದ ನಾಗರಿಕರು ಸತ್ಯವನ್ನು ಮುಂದಿಟ್ಟಾಗ ಸತ್ಯ ಗೊತ್ತಾಗ್ತದೆ ದೇವರಾಜೇಗೌಡರು ಎಷ್ಟು ಪವಿತ್ರವಾಗಿದ್ದಾರೆ ಏ ನನ್ನ ನನ್ನ ಹೆಂತಿಗಿಂತ ಏನು ಹೆಂಡತಿ ಬೇಕಾಗಿಲ್ಲ ಕಣ ನನಗೆ ಬಹಿರಂಗ ಚಾಲೆಂಜ್ ಮಾಡಿದ್ದೀನಿ ನನ್ನಲ್ಲಿ ನನ್ನನ್ನು ಯಾರು ಟ್ರಾಪ್ ಮಾಡಕ್ ಬಂದರು ಆ ಗ್ಯಾಂಗ್ ಹಿಡಿಬೇಕು ಅಂತೇಳಿ ನಾನು ಅವ್ರು ಮಾಡಿದಂಥ ನಾಟಕ ನಾನಲ್ಲಿ ನಾನು ಹಿಡಿದಿದ್ದೀನಿ ನನ್ನಲ್ಲಿ ನಿನ್ನಂಥ ನೂರು ನಾಯಿಗಳು ಬಂದರೂ ಕೂಡ ನನಗೆ ಏನು ಮಾಡೋಕ್ಕಾಗಲ್ಲ ಇದು ಚಾಲೆಂಜು ಇವತ್ತಿಂದ ನನ್ನ ನಿನ್ನ ನಡುವೆ ಕಾನೂನು ಸಮರ ಪ್ರಾರಂಭ ಆಗ್ತದಲ್ಲಿ ಅತಿ ಶೀಘ್ರದಲ್ಲಿ ನಿನ್ನ ಈ ಒಂದು ಏನು ಬೃಹನ್ನ ನಾಟಕಕ್ಕೆ ಅಂತ್ಯವನ್ನು ಆಟ ಮಿಸ್ಟರ್ ರಾ ರಾಕೇಶ್ ಶೆಟ್ಟಿ ಇದು ಕೊನೆಯ ಮಾತು ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ರೋಷ ಪ್ರಣರೋಷವಾಗಿ ಯಾಕೆ ಹೇಳ್ತೇನೆ ಅಂತ ಅಂದ್ರೆ ಇವನಂತ ನೀಚ ಇನ್ನು ಎಷ್ಟೋ ಜನ ಅಮಾಯಕರ ಬದುಕನ್ನು ಹಾಳು ಮಾಡ್ಬೋದು ಎಷ್ಟೋ ಜನ ರಾಜಕಾರಣಿಗಳ ಬದುಕನ್ನು ಹಾಳು ಮಾಡ್ಬೋದು ಎಷ್ಟೋ ಜನ ಅಮಾಯಕ ಹೆಣ್ಣು ಮಕ್ಕಳಿಗೆ ಬಂದಿರಲಿ ಸಂತಸ್ತ ಮಹಿಳೆ ಅಂತ ದೂರನ್ನು ಕೊಟ್ಟು ಅಲ್ಲಿ ರಾಜಕೀಯ ಬದುಕಿನ ಹಾಳು ಮಾಡ್ಬೋದಿರಲಿ ನೀವೆಲ್ಲ ಎಚ್ಚರನಿರಿ ಯಾರು ಯಾರಾರು ಮಕ್ಕಳು ಇವನ ಮಾತನ್ನು ನಂಬಿ ಬಂದರೆ ఒంద ఒసా నూ కూడా బీళ్ళకు ఎచ్చర అంతేతా నన్ను మాత్రం ముగ్గుతీ నమస్